ಬೆಳಗಾವಿ ಜಿಲ್ಲೆಯಲ್ಲಿ ಧಾರ್ಮಿಕ ಕೇಂದ್ರಗಳನ್ನು ತೆರೆಯುವಂತದ್ದು 46 ಇದ್ದು ಇದು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತದ್ದು. ಈ ಪೈಕಿ 17 ತೆರವುಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ MG ಹಿರೇಮಠ್ ಹೇಳಿದರು. ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು 39 ದೇವಸ್ಥಾನಗಳನ್ನು ತೆರವು ಮಾಡಬೇಕಿದೆ. ಅಲ್ಲದೆ ನಿಪ್ಪಾಣಿಯ ತಾಲೂಕಿನಲ್ಲಿ 4 ಧಾರ್ಮಿಕ ಕೇಂದ್ರಗಳನ್ನು ಸ್ಥಳಾಂತರ ಮಾಡಲು ಯೋಜನೆ ರೂಪಿಸಲಾಗಿದೆ. ಆದರೆ ಯಾವುದೇ ರೀತಿ ತೊಂದರೆಯಾಗದಂತೆ ತೆರವುಗೊಳಿಸಲಾಗುವುದು ಎಂದರು. ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಹಾಗೂ ಗಣೇಶೋತ್ಸವ ಇರುವುದರಿಂದ ಕೆಲ ದೇವಸ್ಥಾನಗಳು ತೆರವುಗೊಳಿಸಿಲ್ಲ. ಗಣೇಶೋತ್ಸವ ಮುಗಿದ ಬಳಿಕ ದೇವಸ್ಥಾನದ ಮಂಡಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಉಳಿದ 39 ದೇವಸ್ಥಾನವನ್ನು ಯಾವುದೇ ತೊಂದರೆ ಇಲ್ಲದೆ ತೆರವುಗೊಳಿಸಲಾಗುವುದು ಎಂದರು. ನಗರ ಪ್ರದೇಶದಲ್ಲಿ ಕೆಲವರು ತಮ್ಮ ಕಟ್ಟಡ ತೆರವುಗೊಳಿಸಬಾರದು ಎಂದು ಹೇಳಿ ದೇವಸ್ಥಾನ ಕಟ್ಟಿಕೊಂಡಿದ್ದಾರೆ. ಈ ಕುರಿತು ಪಾಲಿಕೆ ಅಧಿಕಾರಿಗಳು ವಾರ್ಡ್ಗಳಲ್ಲಿ ವರದಿ ಸಿದ್ಧಪಡಿಸಿದ್ದಾರೆ. ಅದರಂತೆ ಅಂತಹ ದೇವಸ್ಥಾನಗಳನ್ನು ತೆರವುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆ ಸಿಗುತ್ತಿಲ್ಲ ಎಂದು ಕೆಲ ರೋಗಿಗಳು ಪ್ರತಿಭಟನೆ ಮಾಡುತ್ತಿದ್ದು, ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಸಮರ್ಪಕವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬ್ಲ್ಯಾಕ್ ಫಂಗಸ್ ರೋಗದಿಂದ ಗುಣಮುಖರಾದವರು ಔಷಧಿ ಕೇಳುತ್ತಿದ್ದಾರೆ. ಇದರಿಂದ ಸಮಸ್ಯೆಯಾಗಿದೆ ಎಂದು ಮಾಧ್ಯಮ ಪ್ರಶ್ನೆಗೆ ಉತ್ತರಿಸಿದರು. ಧಾರ್ಮಿಕ ಕೇಂದ್ರಗಳು ಆ ಥರ ತೆಗೆಯುವಂಥದ್ದು 46 ಏನದಾವ ಸಿಟಿ ಕಾರ್ಪೊರೇಷನ್ ಲಿಮಿಟೆಡ್ ಇದೆ ಬೆಳಗಾವಿ ಸಿಟಿ. ಅದರಲ್ಲಿ 17 ಈಗಾಗಲೇ ತೆಗೆದಿದ್ದಾರೆ. ಅಲ್ಲಿ ಯಾವುದೇ ತೊಂದರೆ ಆಗಿಲ್ಲ. 17 ಇನ್ನು 39 ತೆಗಿಬೇಕಾಗಿದೆ. ಪಟ್ಟಿಯೆಲ್ಲ ಇದೆ. ಮತ್ತು ಒಂದು 4 ಧಾರ್ಮಿಕ ಕೇಂದ್ರಗಳನ್ನು ನಿಪ್ಪಾಣಿಯೊಳಗೆ ಸ್ಥಳಾಂತರಗೊಳಿಸಬೇಕಾಗಿದೆ. 4 ಇಷ್ಟು ಮಾಹಿತಿ ಇದೆ. ಇದರಲ್ಲಿ ಯಾವ ಐತಿಹಾಸಿಕ ಕಟ್ಟಡದ ತಾಲೂಕಲ್ಲಿ ಯಾವೂ ಇಲ್ಲ ಸರ್. ತಾಲೂಕು ಇಲ್ಲ ಇಲ್ಲ ಅದರಲ್ಲಿ ಕೂಡ ಅಂದರೆ ಅದರಲ್ಲಿ ನಮಗೆ ರೆಗ್ಯುಲರೈಸ್ ಮಾಡಲಿಕ್ಕೂ ಅವಕಾಶ ಇದೆ ಇದ್ರೂ ಕೂಡ. ಅಂದರೆ ಅದರಿಂದ ಟ್ರಾಫಿಕ್ಕಿಗೆ ತೊಂದರೆ ಆಗಬಾರ್ದು, ಯಾವುದೇ ಇದಕ್ಕೂ ತೊಂದರೆ ಆಗದಂಥ ಇವನ್ನ ಕಮಿಟಿ ಒಳಗಿಟ್ಟು ರೆಗ್ಯುಲರೈಸ್ ಮಾಡುವಂಥ ಅವಕಾಶ ಆ ಥರದ. ಅಂದರೆ ನಾನು ನಿಮ್ಗೆ ಹೇಳಿದೆ, ನಮಗೆ ಈಗ ಐಡೆಂಟಿಫೈ ಮಾಡಿದ್ದು ನಾವು 46 ಆ್ಯಂಡ್ 4 ನಾವು ರಿಲೊಕೇಶನ್ ಮಾಡ್ಬೋದು. 17 ಈಗಾಗಲೇ ನಾವು ತೆಗೆದಾಕಿದ್ದೀವಿ. ಹಾಂ, ಇನ್ನೂ 39 ಡೆಮಾಲಿಷನ್ ಮಾಡಬೇಕಾಗ್ತದೆ, ಪೆಂಡಿಂಗ್ ಇದೆ. ಬಟ್ ನಾವು ಇಲ್ಲಿ ಬೆಳಗಾವದಲ್ಲೇ ಇರೋದ್ರಿಂದ ಇಲೆಕ್ಷನ್ ಬೇರೆ ಇತ್ತು ಮತ್ತು ಗಣೇಶ ಚತುರ್ಥಿ ಇದೆ. ಗಣೇಶ ಚತುರ್ಥಿ ಆದಮೇಲೆ ಇವನ್ನ ಇದು ಮಾಡಿ ಅವ್ರಿಗೆ ನೋಟಿಸ್ ಕಳಿಸಿದ್ರೆ ಸ್ಥಳೀಯವಾಗಿ ಅವ್ರು ಸ್ಥಳೀಯವಾಗಿ ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ಮಾಡ್ತೀವಿ. ವಿಶ್ವಾಸ ನನಗೆ ಅಂಥ ಏನು ಇಶ್ಯೂ ಆಗುವಂಥ ಸಣ್ಣ ಪುಟ್ಟ ಇವುಗಳು ಸಣ್ಣ ಪುಟ್ಟವರು ನಮ್ಮ ಇವರೆಲ್ಲನೂ ಪಟ್ಟಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವನ್ನೆಲ್ಲ ವಾರ್ಡ್ ವಾಯ್ದು ಕೇಳ್ಕೊಂಡು ಪಟ್ಟಿ ಮಾಡಿದ್ದಾರೆ, ನೋಡಿಕೊಂಡು ಪಟ್ಟಿ ಮಾಡಿದ್ದಾರೆ. ಇದೇನಂತ ಅವರು ಈಗ 18 ಯಾರಿಗೂ ಗೊತ್ತಾಗಿಲ್ಲ, ಯಾರು ವಿರೋಧ ಮಾಡಿಲ್ಲ, ಯಾರೂ ವಿರೋಧ ಮಾಡಿಲ್ಲ, ಆ ರೀತಿಯಾಗಿ ಮಾಡಿದ್ದಾರೆ. ಅಂತಹ ಪಟ್ಟಿಗಳಲ್ಲಿ ಇದಾವೆ. ಈಗ ಧಾರ್ಮಿಕ ಕೇಂದ್ರಗಳಲ್ಲಿ ಒಟ್ಟು ಮಸೀದಿ ಹೋಟೆಲ್ ಇದಾವೆ. ತಾಲೂಕು ಕೇಂದ್ರಗಳಲ್ಲಿ ಯಾವುದಿಲ್ಲ. ನಿಪ್ಪಾಣಿಯಲ್ಲಿದೆ, 4 ನಿಪ್ಪಾಣಿಯಲ್ಲಿದೆ. ಅದು ಸಿಟಿ ಕಾರ್ಪೊರೇಷನ್ ಇದೆ. ಅದನ್ನು ರಿಲೊಕೇಟ್ ಮಾಡುವಂಥದ್ದು ಮಾಡಬೇಕು. ಬ್ಲ್ಯಾಕ್ ಫಂಗಸ್ ಬಗ್ಗೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇರ್ತಲ್ಲ. ಬ್ಲ್ಯಾಕ್ ಫಂಗಸ್ ಬಗ್ಗೆ ಏನು ನಾನು ಡಾಕ್ಟರ್ಸ್ ಜೊತೆನೂ ಬ್ರಿಮ್ಸಲ್ಲಿ ಚರ್ಚೆ ಮಾಡಿದ್ದೀನಿ. ಅಲ್ಲಿ ಕೋಸೋ ಕ್ಯಾನೋಲ್ ಟ್ಯಾಬ್ಲೆಟ್ ಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಬಟ್ ಡಾಕ್ಟರ್ಸ್ ಹೇಳೋ ಪ್ರಕಾರ ಅದು ಬ್ಲ್ಯಾಕ್ ಫಂಗಸ್ ರಿಕವರಿ ಆದಮೇಲೆ ಕೆಲವು ಪೇಷೆಂಟ್ಸ್ಗೆ ಕೊಡಬೇಕಾಗ್ತದೆ. ಬಟ್ ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ರಿಗೂ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಅಲ್ಲಿ ಡಾಕ್ಟರ್ಸ್ ನನಗೆ ಹೇಳಿದ್ದಾರೆ. ಮತ್ತು ಸಫಿಷಿಯೆಂಟ್ ನಮಗೆ ಬರ್ತಾ ಇದ್ದಾವೆ, ಟ್ಯಾಬ್ಲೆಟ್ಸ್ ಎಲ್ಲ ಬರ್ತಾ ಇದ್ದಾವೆ. ಅವಶ್ಯಕತೆ ಇದ್ದಲ್ಲಿ ಖಂಡಿತವಾಗಿಯೂ ನಾವು ಅವ್ರಿಗೆ ಪೇಷಂಟ್ಸ್ಗಳಿಗೆ ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ. ಕೊರೋನಾ ಏನು ಕೊರೋನಾ ಈ ಸದ್ಯಕ್ಕೆ ನಮ್ಮಲ್ಲಿ ಭಾಳಷ್ಟು ಕಡಿಮೆ ಇದೆ. ನಿನ್ನೆ ನೀವು ನೋಡಿರಬೇಕು, ನಿನ್ನೆ 0 ಇತ್ತು, ಮೊನ್ನೆ ಒಂದೇ ದಿವಸ 93 ಬಂದಿತ್ತು. ಯಾಕಂದರೆ ಪರಿಹಾರ ಪೋರ್ಟಲ್ ಒಂದು 3 ದಿವಸ ಎಂಟ್ರಿ ಲೇಟ್ ಆಗಿತ್ತು. ಅವೆಲ್ಲ ಒಂದೇ ದಿವಸ ಎಂಟ್ರಿ ಮಾಡಿದ್ದಕ್ಕೆ 93 ಬಂದಿದೆ ಅಷ್ಟೇ ಹೊರತು. ನಮ್ಮಲ್ಲಿ ಭಾಳಷ್ಟು ಕಡಿಮೆ ಇದೆ. 0.3-0.4% ಬರ್ತಾಯಿದ್ದಾರೆ. 5,000 ನಾವು ಚೆಕ್ ಮಾಡಿದರೂ ಕೂಡ 17-20 ಈ ಥರ ಕೇಸ್ಗಳು ಬರ್ತಾಯಿದ್ದಾವೆ. ಮತ್ತು ಆದಷ್ಟು ಜಾಗೃತಿಯಿಂದನೇ ಇರಬೇಕು. ಯಾಕಂದರೆ ನಮ್ಮದು ಗಡಿ ಜಿಲ್ಲೆ ಆದ್ದರಿಂದ ಇನ್ನೂ ಹೆಚ್ಚಿನ ಕಾಳಜಿಯನ್ನು ಜನ ಇಲ್ಲಿಯವರಿಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಕಾಳಜಿಯನ್ನು ಕೊಡಬೇಕು. ಮಕ್ಕಳ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಲಾಗುತ್ತೆ? ಮಕ್ಕಳ ಬಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಲಕ್ಷಣ ಸಂಪೂರ್ಣ ಕಡಿಮೆಯಾಗಿದೆ. ಕಳೆದ 3 ದಿನಗಳಿಂದ ಬೇರೆ ಬೇರೆ ಕಾರಣಗಳಿಂದ ಕೊರೋನಾ ಅಂಕಿಸಕ್ಕೆ ಅಪ್ಡೇಟ್ ಮಾಡಲು ವಿಳಂಬವಾಗಿದ್ದರಿಂದ ಮೊನ್ನೆ 90 ಪಾಸಿಟಿವ್ ಬಂದಿದ್ದವು. ಜನರು ಆತಂಕ ಪಡುವ ಅಗತ್ಯ ಇಲ್ಲ. ಗಡಿ ಜಿಲ್ಲೆಯಾಗಿರುವುದರಿಂದ ಕೊರೋನಾ ಬಗ್ಗೆ ಜಾಗೃತಿಯಿಂದ ಇರಬೇಕು ಎಂದರು. ಮಕ್ಕಳ ಬಗ್ಗೆ ಮುಖ್ಯಮಂತ್ರಿಗಳು ವಾತ್ಸಲ್ಯ ಎಂಬ ಯೋಜನೆಯನ್ನು ಹಾವೇರಿ ಹಾಗೂ ಉಡುಪಿಯಲ್ಲಿ ಅವರು ಈ ಹಿಂದೆ ಉಸ್ತುವಾರಿ ಸಚಿವರಿದ್ದಾಗ ಜಾರಿಗೆ ತಂದಿದ್ದರು. ಅದನ್ನು ಎಲ್ಲ ಜಿಲ್ಲೆಗೆ ವಿಸ್ತರಿಸಿದ್ದಾರೆ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ 18 ಲಕ್ಷ ಮಕ್ಕಳಿದ್ದಾರೆ. ಅದಕ್ಕೆ 221 ತಂಡಗಳನ್ನು ರಚನೆ ಮಾಡಿ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಸ್ಕ್ರೀನಿಂಗ್ ಮಾಡುತ್ತಿದೆ. ಈಗಾಗಲೇ 90% ಮಕ್ಕಳು ಸ್ಕ್ಯಾನಿಂಗ್ ಮಾಡಲಾಗಿದೆ. ಒಂದು ವಾರದಲ್ಲಿ ಬಾಕಿ ಉಳಿದ ಮಕ್ಕಳಿಗೂ ಸ್ಕ್ರೀನಿಂಗ್ ಮಾಡಲಾಗಿದೆ. ಅಲ್ಲದೆ ಪೌಷ್ಟಿಕ ಆಹಾರ ನೀಡುವುದು ಇದರಿಂದ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲೇ ಹೆಚ್ಚಾಗುತ್ತದೆ ಎಂದರು.